ಕೋಟದ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ, ಈ ದೇವಸ್ಥಾನದ ಪ್ರಮುಖರಾದಂತಹ ಸಂದಿಗ್ಧರೂ ಆದಂತಹ ಶ್ರೀಯುತ ಆನಂದ ಶ್ರೀ ಕುಂದರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ದೇವಸ್ಥಾನದ ಅಭಿಮಾನಿ ಬಂಧುಗಳೇ, ಕರ್ನಾಟಕ ಬ್ಯಾಂಕಿನ ಅಭಿಮಾನಿ ಮಿತ್ರರವರೇ, ನಮ್ಮ ಗುರುಕ್ಷೇತ್ರ ಶ್ರೀ ಗುರುನರಸಿಂಹ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ತಮ್ಮೆದುರಾದಂತಹ ಶ್ರೀಯುತ ಅನಂತ ಪದ್ಮನಾಭಯ್ಯವರೇ, ಜೀವನದಲ್ಲಿ ಹಲವಾರು ಧನ್ಯತೆಯ ಕ್ಷಣಗಳು ಬರುತ್ತವೆ. ಅದರಲ್ಲಿ ವಿಶೇಷವಾದಂತಹ ಕ್ಷಣ ಇವತ್ತಿನ ಕ್ಷಣ ಅಂದರೆ ತಪ್ಪಾಗಲ್ಲ. ಇದು ಕೇವಲ ನನಗಷ್ಟೇ ಅಲ್ಲ, ನಿಮಗೆಲ್ಲರಿಗೂ ಸಹ ಆ ಧನ್ಯತಾ ಭಾವವನ್ನು ನಿಮ್ಮ ಮುಖದಲ್ಲಿ ನಾನು ಕಾಣ್ತಾ ಇದ್ದೇನೆ. ಕಾರಣ ಇಷ್ಟೇ, ಸುಮಾರು 2 ತಿಂಗಳ ಹಿಂದೆ ಈಗ ಚಂದ್ರಾಚಾರ್ಯರವರು ಹೇಳಿದ ಹಾಗೆ ಒಂದು ಸಂದರ್ಭದಲ್ಲಿ ಆನಂದ ಶ್ರೀ ಕುಂದರ್ ಅವರು ಸಹ ಬಹುಶಃ ಇಲ್ಲಿ ಒಂದು ಶಾಲೆಯ ಗೌರ್ಮೆಂಟ್ ಶಾಲೆಗೆ ಚಿತ್ರಪಾಡಿನಲ್ಲಿ ಆ ಸಂದರ್ಭದಲ್ಲಿ ನಾನು ಬಂದಿದ್ದೆ. ಆ ಶಾಲೆಗೆ ಒಂದು ಬ್ಯಾಂಕಿನ ವತಿಯಿಂದ ಬಸ್ಸನ್ನು ಮಾಡಬೇಕು ಅಂತೇಳಿ ಒಂದು ಕೋರಿಕೆ ಇತ್ತು. ಆ ಬಸ್ಸನ್ನು ಲೋಕಾರ್ಪಣೆಗೊಳಿಸಲಿಕ್ಕೆ ಅಂತೇಳಿ ನಾನು ಬಂದಿದ್ದೆ. ಆ ಸಂದರ್ಭದಲ್ಲಿ ಆನಂದ ಶ್ರೀ ಕುಂದರ್ ಅವರು ಒಂದು ಪ್ರಸ್ತಾಪವನ್ನು ಮುಂದೆ ಇಟ್ಟು, ನಮ್ಮದೊಂದು ಬಹಳ ಹಳೆಯ ಮೇಳ ಉಂಟು, ಯಕ್ಷಗಾನದ ಮೇಳ, ಆ ಯಕ್ಷಗಾನದ ಮೇಳದ ತಿರುಗಾಟಕ್ಕೆ ಒಂದು ಬಸ್ಸನ್ನು ವಾಹನವನ್ನು ನೀವು ಕೊಡಬೇಕು ಅಂತೇಳಿ. ನನಗೆ ಒಂದೇ ಕೋರಿಕೆ ಆದರೆ ಏನೂ ತೊಂದರೆ ಆಗೋದಿಲ್ಲ, ಒಂದು ಬಸ್ ಕೊಡ್ಬೋದು. ನಾನು ಅವರಿಗೆ ಹೇಳಿದೆ, ಕರ್ನಾಟಕ ಬ್ಯಾಂಕ್ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿರೋದ್ರಿಂದ ನಮಗೆ ಎಲ್ಲ ಮೇಳಗಳ ಒಟ್ಟಿಗೂ ಸಹ ಅವಿನಾಭಾವ ಸಂಬಂಧ ಉಂಟು. ನಿಮಗೆ ಒಂದು ಬಸ್ ಕೊಟ್ಟರೆ ಬಹುಶಃ 100 ಬಸ್ ನಾನು ಕೊಡಬೇಕಾಗ್ತದೆ ಮೇಳಗಳಿಗೆ. ಅಷ್ಟು ಕೊಡುವಂಥ ಶಕ್ತಿ ಇವತ್ತು ಕರ್ನಾಟಕ ಬ್ಯಾಂಕಿಗೆ ಬಂದಿಲ್ಲ. ಇನ್ನು ಕೆಲವೇ ವರ್ಷಗಳಲ್ಲಿ ಬರ್ತದೆ ಖಂಡಿತವಾಗಿ. ನೀವು ಆ ಥರ ನಮಗೆ ಆಶೀರ್ವಾದ ಮಾಡ್ತೀವಿ. ಆದರೆ ಇವತ್ತು ಬಹಳ ಮುಖ್ಯವಾಗಿ ಬಸ್ಸಿಗಿಂತ ಮುಖ್ಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಅದರ ಪರಿಣಾಮವಾಗಿ ಆ ಕ್ಷೇತ್ರದ ಭಕ್ತಾದಿಗಳು ಜಾಸ್ತಿ ಜನ ಬರ್ತಾ ಇದ್ದಾರೆ. ನಿನ್ನೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಇದಕ್ಕೆಲ್ಲ ಲಕ್ಷಾಂತರ ಭಕ್ತಾದಿಗಳು ಬಂದಿದೆ. 60-70 ಸಾವಿರ ಜನ ಅಲ್ಲಿ ಮಧ್ಯಾಹ್ನದ ಪ್ರಸಾದ ಭೋಜನವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ಈ ದೇವಸ್ಥಾನಕ್ಕೂ ಸಹ ಈಗ ಪ್ರತಿ ಶುಕ್ರವಾರ ದಿವಸ ಮಧ್ಯಾಹ್ನದ ಭೋಜನ ಇತ್ಯಾದಿಗಳ ವ್ಯವಸ್ಥೆ ಇರೋದರಿಂದ ಭಕ್ತಾದಿಗಳು ಜಾಸ್ತಿ ಬಂದರು. ಭಕ್ತಾದಿಗಳಿಗೆ ಅನುಕೂಲ ಆಗ್ತಕ್ಕಂಥ ಯಾವುದಾದ್ರೂ ಸೇವಾ ಕಾರ್ಯವನ್ನು ನೀವು ಸೂಚಿಸಿದರೆ ನಾವು ಖಂಡಿತವಾಗಿ ಮಾಡಬಹುದು ಅಂತ ಬಂದು ಅವರಿಗೆ ನಾನು ಹೇಳಿದ್ದೆ. ಆವಾಗ ಅವರು ಕೂಡಲೇ ಹೇಳಿದರು, ಆಯ್ತಾಗತ್ತೆ ನಾವು ಒಂದು ವಾಷ್ ಡಿಶ್ ಮಿಷಿನ್ ಇದನ್ನು ಹಾಕುವ ಅಂತ ಹೇಳಿ ಇದನ್ನು ನಾವು ಪ್ರಾಯೋಗಿಕವಾಗಿ ನಮ್ಮ ಆನೆಗುಡ್ಡೆ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಈ ಒಂದು ಮಿಷಿನ್ ಅನ್ನು ಈ ಒಂದು 2 ವರ್ಷಗಳ ಹಿಂದೆ ಲೋಕಾರ್ಪಣೆಗೊಳಿಸಿದ್ದರು. ಅಲ್ಲಿರ್ತಕ್ಕಂಥ ಕೇವಲ ಉಪಾಧ್ಯಾಯರು ಅವರು ಬಂದು ನಮ್ಮನ್ನು ಕೇಳಿದಾಗ ಇದನ್ನು ಹಾಕಿ ಅಂತ ಹೇಳಿದ್ರು. ಅಲ್ಲೊಂದು ಸಮಸ್ಯೆ ಇತ್ತು ಅವರಿಗೆ, ಅಲ್ಲಿರ್ತಕ್ಕಂಥ ಮಧ್ಯಾಹ್ನ ತುಂಬ ಸಾಧಾರಣ 2,000 ಜನ 3,000 ಜನ ಮಧ್ಯಾಹ್ನದ ಪ್ರಸಾದ ಭೋಜನವನ್ನು ಸ್ವೀಕರಿಸ್ತಾರೆ. ಮೊದಲು ಅವರು ತಟ್ಟೆಯನ್ನು ಉಪಯೋಗಿಸಬೇಕು, ಆ ತಟ್ಟೆ ತೊಳಿಲಿಕ್ಕೆ ಜನ ಸಿಗ್ತಾ ಇಲ್ಲ ಅಂತೇಳಿ ಕೊನೆಗೆ ನಾಳೆಯಲ್ಲಿ ಮಾಡ್ತಕ್ಕಂಥ ತಟ್ಟೆಯನ್ನು ಉಪಯೋಗಿಸಕ್ಕೆ ಶುರು ಮಾಡಿದ್ರು. ಅದು ಬಯೋಟಿಕ್ಕೇ ಬಂದ ಅಂತ ಹೇಳಿ, ಆದರೆ ಆ ಹಾಳೆ ಅಷ್ಟು ಬೇಗ ಅದು ಇದರಲ್ಲಿ ಯಾವುದರಲ್ಲಿ ಕರಗಿ ಹೋಗುವುದಿಲ್ಲ, ಡಿಗ್ರೇಡ್ ಆಗುವುದಿಲ್ಲ. ಅದನ್ನು ಹೊರಗಡೆ ಹಾಕ್ತಾ ಇದ್ರು, ಅದನ್ನೇ ಬಿಸಿಲಲ್ಲಿ ಒಣಗಿ ಎಲ್ಲ ಕಡೆ ಇವ ಹಾರಿ ಅವರ ಪ್ರದೇಶ ಎಲ್ಲ ಕಡೆ ಬಂದ ರೀತಿಯಲ್ಲಿ ಎಲ್ಲಿ ನೋಡಿದ್ರು ಸಹ ಹಾಳೆಯ ಆ ತಟ್ಟೆಗಳೇ ಕಾಣ್ತಾ ಇತ್ತು. ಅದಕ್ಕೆ ಈ ಇದು ಪರಿಹಾರ ಅಲ್ಲ ಅಂತೇಳಿ ಕೊನೆಗೆ ಅವರು ನಾವು ಟೀಮ್ ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಸಮಯ ಬಾಳೆಎಲೆಯನ್ನು ಸಹ ಹಾಕಿದ್ರಂತೆ, ಇದೆಲ್ಲ ಆಗುದಿಲ್ಲ ಅಂತ ಹೇಳಿ ಕೊನೆಗೆ ಸ್ಟೀಲ್ ತಟ್ಟೆನೇ ಉಪಯೋಗಿಸ್ತೇವೆ, ಅದರಲ್ಲಿ ತೊಳೆಯೋದು ಮಾತ್ರ ಸಮಸ್ಯೆ, ಅದಕ್ಕೊಂದು ಏನಾದರೂ ಪರಿಹಾರ ಅಂತೇಳಿ ಈ ಡಿಶ್ ವಾಷಿಂಗ್ ಮಿಷಿನನ್ನು ಹಾಕಿದ್ರು. ಅದು ತುಂಬ ಅದರಿಂದ ಅನುಕೂಲ ಆಯಿತು ಅಂತ ಅವರು ಹೇಳಿದರು. ಹಾಗಾಗಿ ಅದೇ ಪ್ರಸ್ತಾಪವನ್ನು ಅವರಿಗೆ ಮುಂದೆ ಇಟ್ಟಾಗ ಇವರಿಗೆ ನಮ್ಮನ್ನು ಸಹ ಹಾಕುವ ಅಂತೇಳಿ ಅದಕ್ಕೆ ನಾವು ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದರ ಜೊತೆ ಜೊತೆಗೆ ಉಡುಪಿ ದೇವಸ್ಥಾನದ ಉಡುಪಿ ಮಠದಲ್ಲೂ ಸಹ ಇದೇ ರೀತಿಯ ಒಂದು ಡಿಶ್ ವಾಷಿಂಗ್ ಮಿಷಿನ್ ಅನ್ನು ಕರ್ನಾಟಕ ಬ್ಯಾಂಕ್ ವತಿಯಿಂದ ನಾವು ಕೊಟ್ಟಿದ್ದೇವೆ. 3 ಸಹ ನಮ್ಮ ಉಡುಪಿ ಜಿಲ್ಲೆಯ ದೇವಸ್ಥಾನಗಳು, 1 ಆನೆಗುಡ್ಡೆ, 2 ಕೋಟ ಅಮೃತೇಶ್ವರಿ ದೇವಸ್ಥಾನದ ಇಂದಿನ, ಮತ್ತೊಂದು ಉಡುಪಿ ಕೃಷ್ಣ ಮಠದಲ್ಲಿ, ಹೀಗೆ 3 ಡಿಶ್ ವಾಷಿಂಗ್ ಮಿಷಿನ್ಗಳನ್ನು ಕರ್ನಾಟಕ ಬ್ಯಾಂಕ್ ವತಿಯಿಂದ ಕೊಡ್ತಾ ಇದ್ದಾರೆ. ಕಾರಣ ಏನಂದರೆ ದೇವಸ್ಥಾನಕ್ಕೆ ನಾವೆಲ್ಲ ಬರೋದು ಅಂತರ್ಗತ ಶುದ್ಧಿಗಾಗಿ, ದೇವರ
ಅಂತರಂಗ ಜೊತೆಗೆ ಬಂದಾಗ ಬಹಿರಂಗ ಹೇಗುವುದು ಸಹ ಈ ಚಕ್ಷುಗಳಿಂದ ನೋಡ್ತಾರೆ. ಸುತ್ತಲಿನ ಪ್ರದೇಶ ಸ್ವಚ್ಛವಾಗಿದ್ದರೆ ಮನಸ್ಸು ಒಂದು ರೀತಿಯ ಆಹ್ಲಾದಗೊಳ್ಳುತ್ತೆ. ಆ ದೇವಿಯಲ್ಲಿ ನಾವು ಏನು ಆ ದೇವರ ಸನ್ನಿಧಾನದಲ್ಲಿ ಒಂದು ಸುಪ್ರಸನ್ನರಾಗಿ ನಾವು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಪರಿಸರವೇ ಸ್ವಚ್ಛ ಇಲ್ಲದಾಗ ದೇವರ ಸಾನ್ನಿಧ್ಯವೂ ಸಹ ಇಲ್ಲ ಅಂತೇಳಿ ತಿಳಿದವರು ಹೇಳ್ತಾರೆ. ಎಲ್ಲಿ ಸ್ವಚ್ಛತೆ ಇರ್ತದೋ ಅಲ್ಲಿ ದೇವರ ಸಾನ್ನಿಧ್ಯ ಜಾಸ್ತಿ ಇರ್ತದಂತೆ. ಎಲ್ಲಿ ಸ್ವಚ್ಛತೆ ಇರುವುದಿಲ್ಲವೋ, ಎಲ್ಲಿ ಕಲ್ಮಶ ಜಾಸ್ತಿ ಇರ್ತದೋ ಅಲ್ಲಿ ದೇವರ ಸಾನ್ನಿಧ್ಯವೂ ಸಹ ಇರುವುದಿಲ್ಲ ಅಂತೇಳಿ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಸಹ ಹೇಳಿದ್ದು, ಕ್ಲೀನ್ಲಿನೆಸ್ ಈಸ್ ಗಾಡ್ಲಿನೆಸ್ ಅಂತೇಳಿ. ಹಾಗಾಗಿ ಅಂತರಂಗ ಶುದ್ಧಿ ಜೊತೆಗೆ ಬಹಿರಂಗ ಶುದ್ಧಿಯು ಕೂಡ, ನಮ್ಮ ಪರಿಸರ ದೇವಸ್ಥಾನದ ಪರಿಸರ ಚೆನ್ನಾಗಿರಬೇಕು. ಕೆಲವು ದೇವಸ್ಥಾನಗಳು ಇವತ್ತು ಎಕ್ಸೆಪ್ಷನ್ ಅಂತ ಹೇಳ್ಬೋದು. ಬಹಳ ಒಳ್ಳೆ ರೀತಿಯಲ್ಲಿ ಆ ದೇವಸ್ಥಾನದ ಪರಿಸರವನ್ನು ತುಂಬ ಚೆನ್ನಾಗಿಟ್ಟಿರ್ತಾರೆ. ನೀವು ಆ ದೇವಸ್ಥಾನದ ಪರಿಸರದಲ್ಲಿ ಎಲ್ಲೇ ಹೋಗಿ ನೋಡಲು ಸಹ ಒಂದು ಸಣ್ಣ ಕಸವೂ ಸಹ ಸಿಗಲಾಗದಂತಹ ರೀತಿಯಲ್ಲಿ ಸ್ವಚ್ಛವಾಗಿ ಇಟ್ಟಿರ್ತಾರೆ. ನಾವೇ ಬಹಳ ದೂರ ಹೋಗಬೇಕಾಗಿಲ್ಲ ಅಂತ ದೇವಸ್ಥಾನಗಳನ್ನು ನೋಡಲಿಕ್ಕೆ. ನಮ್ಮ ಈ ದೇವಸ್ಥಾನದ ಜೊತೆ ಜೊತೆಗೆ ಸಾಲಿಗ್ರಾಮ ಗುರು ನರಸಿಂಹ ದೇವಸ್ಥಾನದ ಸಹ ಇವತ್ತು ಅನ್ನಪಂದನ ವೈಖರಿಯನ್ನು ಎಲ್ಲರೂ ಸಹ ವಿಶೇಷವಾಗಿ ಯಾಕೆ ಅಭಿನಂದಿಸ್ತಾರೆ ಅಂದರೆ ದೇವಸ್ಥಾನದ ಪರಿಸರವನ್ನು ಅತ್ಯಂತ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಟಿದ್ದಾರೆ ಅಂತ ಹೇಳಿ. ಸೊ ಆ ರೀತಿ ನಮ್ಮ ಈ ಕೋಟ ಈ ಅಮೃತೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿಯೂ ಕೂಡ ಪರಿಸರವನ್ನು ನೀವೆಲ್ಲ ತುಂಬ ಚೆನ್ನಾಗಿಟ್ಟಿದ್ದೀರಿ. ಪ್ರಮುಖವಾಗಿ ನಾವು ಆನಂದಿ ಕುಂದರವರಿಗೆ ಅವರ ನೇತೃತ್ವಕ್ಕೆ ಅಭಿನಂದನೆಗಳನ್ನು ಹೇಳಲೇಬೇಕು. ಇದರ ಜೊತೆ ಜೊತೆಗೆ ಏನು ಇಲ್ಲಿ ಊಟದ ಸೌಲಭ್ಯವನ್ನು ಮಾಡ್ತೀವಿ ಅದು ಎಷ್ಟು ಕಷ್ಟ ಅಂತ ಅದನ್ನು ಮಾಡೋರಿಗೆ ಗೊತ್ತು. ಅದರಲ್ಲೂ ಕೂಡ ಒಳ್ಳೆಯ ಸ್ವಚ್ಛತೆಯನ್ನು ಕಾಪಾಡುವುದರ ಮೂಲಕ ಬೇರೆ ದೇವಸ್ಥಾನಗಳಿಗೆ ಒಂದು ರೀತಿಯಲ್ಲಿ ಮೇಲ್ಪಂಕ್ತಿ ದಾರಿ ದೀಪವನ್ನು ಹಾಕಿಕೊಡುವಂಥ ಕೆಲಸವನ್ನು ನಾವು ಈ ದೇವಸ್ಥಾನದಲ್ಲಿ ನೀಡಲು ಮಾಡಿದ್ದೀರಿ. ಬಹಳ ಒಂದು ಖುಷಿಯಾಗುತ್ತಂದರೆ ದಕ್ಷಿಣ ಕನ್ನಡದ ಎಲ್ಲ ದೇವಸ್ಥಾನಗಳು ಅದು ಧರ್ಮಸ್ಥಳದ ಆದಿಯಾಗಿ ನಮ್ಮ ಈ ಪರಿಸರದ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲಿ ಹೋದರೂ ಸಹ ಈ ಸ್ವಚ್ಛತೆಗೆ ಪ್ರಾಮುಖ್ಯತೆಯನ್ನು ಇವತ್ತು ವಿಶೇಷವಾಗಿ ಕೊಟ್ಟಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳವರ ಸ್ವಚ್ಛ ಭಾರತ ಅಭಿಯಾನ ಏನಿದೆಯೋ ಆ ಸ್ವಚ್ಛತೆ ಬಹುಶಃ ದೇವಸ್ಥಾನಗಳಿಂದನೇ ಆರಂಭವಾಗಿದೆ ಅಂದರೆ ಅತಿಶಯೋಕ್ತಿ ಆಗಲಾರದು. ಮುಂದೆ ಎಲ್ಲಾದರೂ ಇವತ್ತೆಲ್ಲ ಸ್ಮಾರ್ಟ್ ಸಿಟಿ ಆಮೇಲೆ ವೆಲ್ ಮೇಂಟೈನ್ಡ್ ಸ್ವಚ್ಛ ಸಿಟಿ ಅಂತೇಳಿ ಏನು ಇದನ್ನು ಕಾಂಪಿಟೀಷನ್ ಮಾಡ್ತಾ ಇದ್ದಾರೋ ಹಾಗೆ ಮುಂದೆ ದೇವಸ್ಥಾನಗಳಲ್ಲೂ ಸಹ ಅತ್ಯಂತ ಸ್ವಚ್ಛ ಪರಿಸರವನ್ನು ಹೊಂದಿದಂಥ ದೇವಸ್ಥಾನಗಳು ಯಾವುದು ಅಂತೇಳಿ ಟಾಪ್ 1, 2, 3, 4 ರ್ಯಾಂಕಿಂಗ್ ಮಾಡಿದ್ರೆ ನಮ್ಮ ದಕ್ಷಿಣ ಕನ್ನಡದ ದೇವಸ್ಥಾನಗಳೆಲ್ಲವೂ ಸಹ ಅದರಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಇರ್ತವೆ ಅನ್ನೋದು ಬಹಳ ಸಂತೋಷದ ವಿಷಯ. ಅದಕ್ಕೆ ಮುಖ್ಯ ಕಾರಣ ನೀವು ಭಕ್ತಾದಿಗಳು ಯಾವ ರೀತಿ ಸ್ವಚ್ಛ ಮನಸ್ಸಿನಿಂದ ಶುದ್ಧ ಮನಸ್ಸಿನಿಂದ ದೇವರ ಸನ್ನಿಧಾನಕ್ಕೆ ಬಂದಿರೋ ಹಾಗೆ ಪರಿಸರವನ್ನು ಸಹ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಿ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಸಹ ವಿಶೇಷವಾದ ಅಭಿನಂದನೆಗಳು. ಕರ್ನಾಟಕ ಬ್ಯಾಂಕ್ ವತಿಯಿಂದ ಈ ಒಂದು ಡಿಶ್ ವಾಷಿಂಗ್ ಮೆಷಿನ್ ಅನ್ನು ನಾವು ಕೊಡಬೇಕು ಅಂತ ಕೇಳಿದ ಒಂದು ಕೋರಿಕೆ ನೀಡಿದಾಗ ಅವರ ಮನವಿಗೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಲಿಕ್ಕೆ ಅನುಕೂಲ ಆಗಿದೆ. ಅದಕ್ಕೋಸ್ಕರ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ಅಂತಹ ಒಂದು ಡಿಶ್ ವಾಷಿಂಗ್ ಮೆಷಿನ್ ಅನ್ನು ಇವತ್ತು ಲೋಕಾರ್ಪಣೆಗೊಳಿಸಿದ್ದೇವೆ. ಈ ದೇವಸ್ಥಾನದ ವಿಶೇಷ ಪ್ರಮುಖರಾದಂತಹ ತೀರ್ಥ ಆನಂದ್ ಸಿ ಕುಂದರ್ ಅವರು ನಮ್ಮ ಕೋಟ ಹಾಗೂ ಪರಿಸರದ ಹೆಮ್ಮೆಯ ಪುತ್ರ ಅಂದರೆ ಖಂಡಿತವಾಗಿಯೂ ಸಹ ಅದು ಅತ್ಯಂತ ಸೂಕ್ತವಾದದ್ದು. ಅವರ ವಿಶೇಷವಾದಂತಹ ಕಾರ್ಯಕ್ಷೇತ್ರದ ಸಹಕಾರವನ್ನು ಅಲ್ಲಿ ಅವರು ಗಳಿಸಿದಂತಹ ಒಂದು ಯಶಸ್ಸನ್ನು ಗಮನಿಸಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ದಯಪಾಲಿಸಿದೆ. ಬಹಳ ವಿಶೇಷ ಅಂದರೆ ಎಷ್ಟೋ ಜನ ಪ್ರಶಸ್ತಿಯ ಹಿಂದೆ ಹೋಗುವವರನ್ನು ನಾವು ನೋಡ್ತೇವೆ. ಆನಂದ್ ಸಿ ಕುಂದರ್ ಅವರನ್ನು ಅಲಸಿಕೊಂಡು ಅವರ ಹಿಂದೆ ಆ ಪ್ರಶಸ್ತಿ ಬಂದಿದೆ, ಅದು ವಿಶೇಷ. ಹಾಗಾಗಿ ನಾನು ಇವತ್ತು ಬರುವಾಗ ನಮ್ಮ AGM ಗೋಪಾಲಕೃಷ್ಣ ಸ್ವಾಮಿಗಳ ಹತ್ರ ಹೇಳ್ತಾ ಇದ್ದೆ, ಇಂತಹ ಅಂದರೆ ಆನಂದ್ ಸಿ ಕುಂದರ್ ಅವರಂತಹ ವ್ಯಕ್ತಿಗಳಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದರೆ ಅವರ ಗೌರವ ಏನಾಗುವುದಿಲ್ಲ, ಅವರ ಗೌರವ ಅದು ಎತ್ತರದಲ್ಲಿ ಖಂಡಿತ ಉಂಟು. ಆದರೆ ಆ ಪ್ರಶಸ್ತಿಯ ಗೌರವಕ್ಕೆ ಗೌರವವೇ ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ರಶಸ್ತಿಯನ್ನು ಅರಸಿಕೊಂಡ ಬಂದಂತಹ ಬಹಳ ವಿಶೇಷವಾದಂಥ ವ್ಯಕ್ತಿ ನಮ್ಮ ಸಮಾಜದ ಪ್ರಮುಖ ವ್ಯಕ್ತಿ ಆನಂದ್ ಸಿ ಕುಂದರ್ ಅವರು. ಅವರನ್ನು ಅವರ ನಯ ವಿನಯ ಇದನ್ನು ನಾವು ನೋಡಿ ಕಲ್ತ್ಕೋಬೇಕು. ಇವತ್ತು ಎಷ್ಟೋ ಜನಕ್ಕೆ
ಒಂದು ಸಣ್ಣದೊಂದು ಪ್ರಶಸ್ತಿ ಬಂದರೆ ಅವ್ರಿಗೆ ದೊಡ್ಡ ಕೋಟ್ ಬಂದಿರ್ತದೆ. ಆದರೆ ಮೊನ್ನೆ ನಾವು ಅವ್ರನ್ನ ಪ್ರಶಸ್ತಿ ಬಂದಾಗ ಅಭಿನಂದಿಸಬೇಕು ಅಂತ ಹೇಳಿ ನಾನು ಫೋನ್ ಮಾಡಿದೆ. ಒಂದು ಪತ್ರ ಮುಖೇನ ಅವ್ರನ್ನ ಅಭಿನಂದಿಸಿದೆ. ಅವರ ಆ ನಯ ವಿನಯ ಕರ್ಣತೆಗೆ ನಾನೇ ಮಾರುಹೋದೆ. ಕೊನೆಗೆ ನಮ್ಮ ಎ ಜಿ ಎಂ ಅಂತ ಹೇಳಿದ್ದೆ, ಹೋಗಿ ಮಾರ್ಗ ಅವರು ಮನೆಗೆ ಹೋಗಿ ಅವರಿಗೆ ಒಂದು ಕರ್ನಾಟಕ ಬ್ಯಾಂಕ್ನಿಂದ ಒಂದು ಸನ್ಮಾನ ಮಾಡಿ ಬನ್ನಿ, ಗೌರವವನ್ನು ಪ್ರಶ್ನಿಸಿ ಬನ್ನಿ ಅಂತ. ಅಯ್ಯೋ ನೀವು ಅದಕ್ಕೋಸ್ಕರ ಮನೆಯವರೆಗೆ ಯಾಕೆ ಬರ್ತೀರಿ, ಬರ ನಾನು ನಿಮ್ಮ ಬ್ರ್ಯಾಂಚಿಗೆ ಬರ್ತೀನಿ ಅಂತ ಹೇಳಿ ನಮ್ಮ ಬ್ರ್ಯಾಂಚಲ್ಲಿ ಬರ್ತಾರೆ. ಇಂತಹ ಒಂದು ಸರಳ ವ್ಯಕ್ತಿತ್ವ ಅಲ್ಲಿಗೆ ಆನಂದ್ ಸಿ ಕುಂದರ್ ಅವರು, ಅವರನ್ನು ನೋಡಿ ನಾವು ಕಲಿಬೇಕಾದ್ರೆ ತುಂಬ ಇದೆ. ಹಾಗಾಗಿ ಅವರಿದ್ದಾಗ ನಾನು ಹೆಚ್ಚಿಗೆ ಮಾತಾಡಲಿಕ್ಕೂ ಸಹ ಹೋಗುವುದಿಲ್ಲ. ಯಾಕೆಂದರೆ ಅವರು ಏನು ಅಂದ್ಕೊಂಡಿದ್ದಾರೋ ಅದನ್ನು ಕಾರ್ಯರೂಪದಲ್ಲಿ ತಂದು ಅವರ ಕಾರ್ಯಮುಖೇನ ಅವರು ಮಾತಾಡ್ತಾ ಇದ್ದಾರೆ. ಕೆಲವರು ಬರೀ ಮಾತಲ್ಲಿ ಮಾತಾಡ್ತಾರೆ, ಕೆಲವರು ಕಾರ್ಯರೂಪ ಕೇಳಿಸೋದಿಲ್ಲ. ಇವರು ಏನು ಸಂಕಲ್ಪ ಮಾಡಿರ್ತಾರೋ ಆ ಕೆಲಸಗಳನ್ನು ಕಾರ್ಯರೂಪಕ್ಕೆ ತಂದು ಕೆಲಸ ಮಾಡಿರುವರು. ಅವರ ಮೂಲಕ ನಮ್ಮ ಪೇಟೆ ಈ ಕೋಟ ಪಟ್ಟಣಕ್ಕೆ ಇನ್ನೂ ಸಹ ಹೆಚ್ಚಿನ ಒಂದು ರೀತಿಯ ಸಹಕಾರ, ಇಲ್ಲಿಯ ಎಲ್ಲ ವ್ಯವಸ್ಥೆಯಲ್ಲಿ ಅವರೊಬ್ಬ ಒಂದು ಬೆನ್ನೆಲುಬಾಗಿ ನಿಂತು ಈ ಪಟ್ಟಣದ ಅಭಿವೃದ್ಧಿ ಮುಂದೆ ಇನ್ನೂ ಚೆನ್ನಾಗಿರೋದ್ರ ಜೊತೆಗೆ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಇತ್ಯಾದಿ ಎಲ್ಲ ಕಾರ್ಯಗಳು ಸಹ ಚೆನ್ನಾಗಿ ನಡೆಯಲಿ ಅಂತ ಅಮೃತೇಶ್ ತಾಯಿ ಅಮೃತೇಶ್ವರಿಯಲ್ಲಿ ಪ್ರಾರ್ಥಿಸುತ್ತಾ, ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ಹಾಗೂ ನಿಮ್ಮೆಲ್ಲರ ಇತ್ಯೋಪರಿತ ಒಂದು ರೀತಿಯಲ್ಲಿ ಆರೋಗ್ಯ ಇತ್ಯಾದಿಗಳು ಚೆನ್ನಾಗಿ ಇರಲಿ, ನಿಮಗೆ ಎಲ್ಲ ಮುಂದಿನ ಒಂದು ಸೌಕರ್ಯಗಳು ಸಹ ತಾಯಿಯ ಹರಕೆಯಂತೆ ಚೆನ್ನಾಗಿ ಬರಲಿ. ಈ ದೇವಸ್ಥಾನ ಇಡೀ ಒಳ್ಳೆಯ ದೇವಸ್ಥಾನ ಆಗುವುದರ ಜೊತೆಗೆ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂತಹ, ಸಮಾಜಕ್ಕೆ ದಾರಿದೀಪ ಆಗ್ತಕ್ಕಂತಹ ಒಂದು ದೇವಸ್ಥಾನವನ್ನು ಅಂತ ಕರೆಸಿಕೊಳ್ಳುವಂತಹ, ಪರಿಸರ ಒಳ್ಳೆಯ ರೀತಿಯಲ್ಲಿ ಸ್ವಚ್ಛವಾಗಿರಬೇಕು, ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ತಕ್ಕಂತಹ ಒಂದು ಮಾದರಿ ದೇವಸ್ಥಾನ, ಮಾದರಿ ಪರಿಸರ ಇದು ಆಗಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ, ನಿಮ್ಮ ಪ್ರಯತ್ನದಲ್ಲಿ ಕರ್ನಾಟಕ ಬ್ಯಾಂಕ್ನಿಂದ ನಿಮಗೆ ಯಾವ ಸಂದರ್ಭದಲ್ಲಿ ಇಂತಹ ಒಂದು ಸಹಕಾರ ಬೇಕು ಅಂತ ನೀವು ಏನು ಹೇಳಿದ್ರು ಹೇಳಿದರು ಅವ್ರು ಏನು ಹೇಳಿದರು ಅಂದರೆ ಇಲ್ಲಿ ಒಂದು ಒಂದೇ ಎ ಟಿ ಎಂ ಬೇಕು ಅಥವಾ ಒಂದು ಪಾಸ್ ಮಿಷನ್ ಬೇಕು ಅಂತ ಹೇಳಿ. ಪಾಸ್ ಮಿಷನ್ ಖಂಡಿತವಾಗಿ ಹಾಕ್ಬೋದು, ಅದೇನು ಸಮಸ್ಯೆ ಇಲ್ಲ. ನಮ್ಮ ಇವರು ಮ್ಯಾನೇಜರ್ಸ್ ಹೇಳಿದ್ದೇನೆ ಎ ಟಿ ಎಂ ಬಹುಶಃ ಇಡೀ ಕೋಟ ಪಟ್ಟಣಕ್ಕೆ ಒಂದು ಸಾಕಾಗ್ಬೋದು, ಅದನ್ನು ನಾವು ಕ್ಯಾಶ್ ರೀಸೈಕ್ಲರ್ ಅಂತ ಹೇಳ್ಬೇಕು, ಆ ಥರ ವ್ಯವಸ್ಥೆ ಎಲ್ಲ ಮಾಡಲಿಕ್ಕೆ ಇದೆ ಕರ್ನಾಟಕ ಬ್ಯಾಂಕ್ನಿಂದ. ಸಮಾಜಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಅದನ್ನೆಲ್ಲ, ಯಾರ್ಯಾರು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸದ್ವಿನಿಯೋಗಗೊಳಿಸ್ತಾರೋ ಅವರಿಗೆ ಬೇಕಾದ ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಳ್ಳಲಿಕ್ಕೆ ನಾವು ಕೃತಬದ್ಧರಾಗಿದ್ದೇವೆ, ಕಟಿಬದ್ಧರಾಗಿದ್ದೇವೆ. ಅಂತಹ ಕಾರ್ಯದಲ್ಲೇ ನಮ್ಮ ಕೃತಾರ್ಥತೆ ಇದೆ ಅನ್ನತಕ್ಕಂಥ ವಿಷಯವನ್ನು ನಿಮಗೆ ಹೇಳ್ತಾ, ನಿಮ್ಮ ಹಾಗೂ ಈ ದೇವಸ್ಥಾನದ ಸಂಬಂಧ, ನಿಮ್ಮ ಹಾಗೂ ನಮ್ಮ ಕರ್ನಾಟಕ ಬ್ಯಾಂಕಿನ ಸಂಬಂಧ ಇನ್ನೂ ಚೆನ್ನಾಗಿ ಮಧುರವಾಗಿ ಮುಂದುವರಿಯಲಿ ಅನ್ನತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ವಿಶೇಷವಾದ